ಹುಟ್ಬೇಕಾದ್ರೆ ಎಲ್ಲರೂ ನಾರ್ಮಲ್ ಮನುಷ್ಯರೇ ಸಮ್ ಟೈಮ್ಸ್ ಮಗು ಹುಟ್ಟಬೇಕಾದ್ರೇನೆ ಯಾವ್ದಾದ್ರು ಕಾಯಿಲೆ ಜೊತೆ ಇಲ್ಲ ಏನಾದ್ರು ಪ್ರಾಬ್ಲಮ್ ಜೊತೆ ಹುಟ್ಟುತ್ತೆ ಆ ತರ ಪ್ರಾಬ್ಲಮ್ಸ್ ಇಲ್ಲದೆ ನಾವು ಹುಟ್ಟಬೇಕಾದ್ರೇನೆ ಸ್ಪೆಷಲ್ ಪವರ್ಸ್ ಜೊತೆ ಹುಟ್ಟಿದ್ರೆ ಹೇಗಿರುತ್ತೆ ಸೂಪರ್ ಮ್ಯಾನ್ ತರ ಟ್ಯಾನುಸ್ ತರ ವಲ್ವರಿನ್ ತರ ಚೆನ್ನಾಗಿರ್ತಿತ್ತು ಅಲ್ವಾ ಯಾಕೆ ಐರನ್ ಮ್ಯಾನ್ ಬ್ಯಾಟ್ ಮ್ಯಾನ್ ಕ್ಯಾಪ್ಟನ್ ಅಮೇರಿಕ ಹೇಳಲಿಲ್ಲ ಯಾಕೆ ಅಂದ್ರೆ ಅವರು ಹುಟ್ಬೇಕಾದ್ರೇನೆ ಅವರಿಗೆ ಸ್ಪೆಷಲ್ ಪವರ್ಸ್ ಇರಲಿಲ್ಲ ಅದು ಆರ್ಟಿಫಿಷಿಯಲ್ ಆಗಿ ಬಂದಿತ್ತು ಸೊ ಇವತ್ತು ನಾವು ನೋಡೋ ಮೂವಿ ಒಂದು ಸೂಪರ್ ಹೀರೋದು ಸೂಪರ್ ಆದ ಸೈಲೆಂಟ್ ಆದ ಸೆಂಟಿಮೆಂಟ್ ಆದ ಒಂದು ಸೂಪರ್ ಹೀರೋದು ಈ ತರ ಒಂದು ಸೂಪರ್ ಹೀರೋನ ನೀವು ನೋಡೇ ಇರಲ್ಲ ಸೋ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಮಾರ್ಕೋ ಬೊಫಂಟಿ ಡೈರೆಕ್ಷನ್ ಅಲ್ಲಿ ಎಲಿಯೋ ಜರ್ಮನೋ ಮೈಕಲ್ ಸೆಸ್ಕಾನ್ ಎಲೆನಾ ಕೊಟ್ಟ ಆಕ್ಟಿಂಗ್ ಅಲ್ಲಿ ಡ್ರಾಮಾ ಫ್ಯಾಂಟಸಿಯಾಗಿ ರಿಲೀಸ್ ಆಗಿದ್ದ ದಿ ಮ್ಯಾನ್ ವಿಥೌಟ್ ಗ್ರಾವಿಟಿ ಅನ್ನೋ ಇಟಾಲಿಯನ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು ನೋಡಿ ಇಟಾಲಿಯನ್ ಮೂವಿನೆಲ್ಲ ನಮ್ಮ ಚಾನೆಲ್ ನಲ್ಲಿ ನೋಡ್ತಾ ಇದೀವಿ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಿಯಾದ ಬೆಲೈಕಾನ್ ಪ್ರೆಸ್ ಮಾಡಿ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಇವಾಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ನಲ್ಲಿ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಅವರ ಹೆಸರು ನಟಾಲಿಯಾ ಅವರನ್ನು ಅವರ ತಾಯಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ ಸೊ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಯಾರೂ ಇಲ್ಲ ನರ್ಸ್ ಮಾತ್ರನೇ ಇರೋದು ಸೊ ನರ್ಸೇ ನಟಾಲಿಯಾಗೆ ಡೆಲಿವರಿ ನೋಡ್ತಾರೆ ಆವಾಗ ನಟಾಲಿಯಾಗೆ ಕ್ಯೂಟ್ ಆದ ಗಂಡು ಮಗು ಹುಟ್ಟುತ್ತೆ ಆದ್ರೆ ಆ ಮಗು ಹಾಗೆ ಗಾಳಿಯಲ್ಲಿ ಹಾರ್ಕೊಂಡು ಮೇಲ್ಗಡೆ ಹೋಗ್ತಾ ಇದೆ ಗ್ರಾವಿಟಿನೇ ಇಲ್ಲ ಆ ಮಗುವಿಗೆ ಆಮೇಲೆ ನಟಾಲಿಯಾ ಆ ಮಗುವನ್ನು ತನ್ನ ವಶ ಹೇಳ್ಕೊಂಡು ಅಮ್ಮ ನನ್ನ ಮಗು ಹಾರ್ತಾ ಇದ್ದಾನೆ ಅಲ್ವಾ ಅವನು ಏನಾದ್ರೂ ಏಂಜಾಲ ದೇವ್ರ ಅಂತ ಕೇಳ್ಬೇಕಾದ್ರೆ ಅದಿಕ್ಕೆ ಅಜ್ಜಿ ಬಾಯಿ ಮುಚ್ಚು ಫಸ್ಟ್ ಇಲ್ಲಿಂದ ಬೇಗ ನಡಿ ಅಂತ ಬೇಗ ಬೇಗ ನಟಳಿಯ ಮತ್ತೆ ಮಗುವನ್ನ ಕರ್ಕೊಂಡು ಹೋಗ್ತಾರೆ ಅಜ್ಜಿ ಅದಕ್ಕೆ ನರ್ಸೋ ಅಟ್ಲೀಸ್ಟ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆದ್ರೂ ಕೊಟ್ಟು ಹೋಗಿ ಅಂತ ಕೇಳ್ಬೇಕಾದ್ರೆ ಏನನ್ನು ಹೇಳದೆ ಮಾಡ್ದೆ ಅಲ್ಲಿಂದ ಹೋಗ್ಬಿಡ್ತಾರೆ ಅಜ್ಜಿ ಮತ್ತೆ ನಟಾಲಿಯ ಮನೆಗೆ ಬಂದಿದ ತಕ್ಷಣ ಆ ಅಜ್ಜಿ ನಟಾಲಿಯ ಹತ್ರ ನಿಜ ಹೇಳು ಈ ಮಗುವಿಗೆ ತಂದೆ ಯಾರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಮ್ಮ ಈ ಮಗುವಿಗೆ ತಂದೆ ಯಾರು ಅಂತ ಅಂತ ನಟಾಲಿಯಾ ಹೇಳ್ಬೇಕಾದ್ರೆ ನಿಜ ಹೇಳು ಸುಳ್ಳು ಹೇಳಬೇಡ ಈ ಮಗು ತಂದೆಗೆ ಏನಾದ್ರೂ ಕಾಯಿಲೆ ಇತ್ತ ಅಂತ ಕೇಳ್ಬೇಕಾದ್ರೆ ಆತರ ಏನು ಇಲ್ಲ ಅಮ್ಮ ಅಂತ ನಟಾಲಿಯಾ ಹೇಳ್ತಾರೆ ಅದಿಕ್ಕೆ ಅಜ್ಜಿ ನೋಡು ಈ ಮಗು ನಾರ್ಮಲ್ ಮಗು ಅಲ್ಲ ಸೊ ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದು ಆದ್ರಿಂದ ಈ ಮಗುವನ್ನ ಯಾರಿಗೂ ಗೊತ್ತಿಲ್ಲ ಸೀಕ್ರೆಟ್ ಆಗಿ ಬೆಳೆಸಬೇಕು ಅಂತ ಹೇಳ್ತಾರೆ ಈ ಮಗು ತುಂಬಾ ಡಿಫ್ರೆಂಟ್ ಆಗಿ ಇರೋದ್ರಿಂದ ಆಸ್ಕರ್ ಅಂತ ಹೆಸರು ಇಡ್ತಾರೆ ನಟಾಲಿಯಾ ರಾತ್ರಿ ನಟಾಲಿಯಾ ಮಗುವನ್ನ ಮಲಗಿಸ್ಬಿಟ್ಟು ಅವರು ಮಲಗಿಬಿಟ್ಟಿದ್ದಾರೆ ಬೆಳಗ್ಗೆ ಅಜ್ಜಿ ಎದ್ದು ಬಂದು ನೋಡಿದ್ರೆ ಆ ಮಗು ಹಾರ್ಕೊಂಡು ಸೀಲಿಂಗ್ ಗೆ ಹೋಗ್ಬಿಟ್ಟಿದೆ ಅಜ್ಜಿ ಇದನ್ನ ನೋಡಿ ಶಾಕ್ ಆಗ್ತಾರೆ ಆಮೇಲೆ ಹೇಗೋ ಕಷ್ಟಪಟ್ಟು ಕೆಳಗಡೆ ತಂದು ಅಜ್ಜಿ ಮತ್ತೆ ನಟಾಲಿಯಾ ಇಬ್ಬರು ಸೇರಿ ಸೀಲಿಂಗ್ ಗೆ ಇಟ್ಟು ಮೊಳೆ ಹೊಡಿತಾ ಇದ್ದಾರೆ ಏನಾದ್ರೂ ಮಗು ಮತ್ತೆ ಹಾರ್ಕೊಂಡು ಹೋದ್ರೆ ಏಟಾಗ್ದೇ ಇರ್ಲಿ ಅಂತ ನಟಾಲಿಯಾ ಮತ್ತೆ ಆಸ್ಕರ್ ಅನ್ನ ಅಜ್ಜಿ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಆಸ್ಕರನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ಹುಡುಗ ಏನಾದ್ರೂ ಹಾರ್ಕೊಂಡು ಹೋಗ್ಬಿಟ್ರೆ ಅಂತ ಹೆದ್ಕೊಂಡು ಮನೆ ಒಳಗಡೆನೆ ಇಟ್ಟು ಆಸ್ಕರನ್ನ ಅನ್ನ ಬೆಳೆಸ್ತಾ ಇದ್ದಾರೆ ಅಜ್ಜಿ ಮತ್ತೆ ನಟಾಳಿಯಾ ಸ್ವಲ್ಪ ವರ್ಷಗಳ ನಂತರ ಆಸ್ಕರ್ ಗೆ ಇವಾಗ ಹತ್ತು ವರ್ಷ ಆಗ್ತಾ ಇದೆ ಆವಾಗ ನಟಾಲಿಯ ಪ್ರೀತಿಯಿಂದ ಅವರ ಮಗನಿಗೆ ಒಂದು ಒಂದು ಜಾಕೆಟ್ ಅನ್ನ ಉಳಿದು ಅದರಲ್ಲಿ ಸ್ವಲ್ಪ ವೈಟ್ ಅನ್ನು ಇಡ್ತಾ ಇದ್ದಾರೆ ಈ ವೈಟ್ ಅನ್ನ ಬ್ಯಾಲೆನ್ಸ್ ಮಾಡಿ ಆಸ್ಕರ್ ಹಾರ್ಕೊಂಡು ಹೋಗದೆ ಇರಬಹುದು ಅಂತ ಅದೇ ತರ ಆಸ್ಕರ್ ಆ ಜಾಕೆಟ್ ಅನ್ನ ಹಾಕೊಂಡು ಹಾರ್ಕೊಂಡು ಹೋಗದೆ ಬ್ಯಾಲೆನ್ಸ್ ಆಗ್ತಾ ಇದ್ದಾನೆ ಇದನ್ನ ನೋಡಿ ಅಜ್ಜಿ ಮತ್ತೆ ನಟಾಲಿಯಾಗೆ ಫುಲ್ ಖುಷಿ ಏನೇ ಇದ್ರು ಸರಿ ಆಸ್ಕರ್ ಮನೆ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ ಅಜ್ಜಿ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ ಆದ್ರಿಂದ ಆಸ್ಕರ್ ಮನೆ ಒಳಗಡೆನೆ ಇರ್ತಾನೆ ಹೊರಗಡೆ ಹೋಗಲ್ಲ ಅವನನ್ನ ಬಿಡ್ತಾ ಇಲ್ಲ ಅಜ್ಜಿ ಮತ್ತೆ ನಟಾಲಿಯಾ ಮನೆಯಲ್ಲೇ ಇದ್ದು ಕಾರ್ಟೂನ್ಸ್ ನ ನೋಡಿ ನೋಡಿ ಅವನ ಲೈಫ್ ರನ್ ಆಗ್ತಾ ಇದೆ ಕಾರ್ಟೂನ್ ಅಲ್ಲಿ ಬರೋ ಸೂಪರ್ ಹೀರೋ ನ ನೋಡಿ ಒಬ್ಬ ಸೂಪರ್ ಹೀರೋನೇ ಅಂತ ಅವನಿಗೆ ಅವನೇ ಅನ್ಕೊತಾನೆ ಆಸ್ಕರ್ ಒಂದು ದಿನ ಆಸ್ಕರ್ ಕಿಟಕಿಯಿಂದ ಹೊರಗಡೆ ನೋಡ್ಬೇಕಾದ್ರೆ ತುಂಬಾ ಜನ ಹೊರಗಡೆ ನಡೀತಾ ಇದ್ದಾರೆ ಇದನ್ನ ನೋಡಿ ಆಸ್ಕರ್ ಗೆ ಒಂಥರ ಬೇಜಾರಾಗುತ್ತೆ ಎಲ್ಲೂ ಜೈಲಲ್ಲಿ ಇರೋ ತರ ಅವನಿಗೆ ಫೀಲ್ ಆಗ್ತಾ ಇದೆ ಆದ್ರೆ ಏನೇ ಇದ್ರು ಸರಿ ಅಜ್ಜಿ ಖಂಡಿತ ಆಸ್ಕರ್ ಅನ್ನ ಹೊರಗಡೆ ಬಿಡಲ್ಲ ಆವಾಗ ಆಸ್ಕರ್ ನಟಾಲಿಯಾ ಹತ್ರ ಹೋಗಿ ಅಮ್ಮ ನಾನು ಹೊರಗಡೆ ಹೋಗ್ಬೋದಾ ಅಂತ ಕೇಳ್ಬೇಕಾದ್ರೆ ಇಲ್ಲ ಆಸ್ಕರ್ ಬೇಡ ನೀನು ಹೊರಗಡೆ ಹೋಗ್ಬಾರ್ದು ಅಂತ ನಟಾಳಿಯ ಹೇಳ್ತಾರೆ ಅದಕ್ಕೆ ಆಸ್ಕರ್ ತುಂಬಾನೇ ಬೇಜಾರ್ ಮಾಡಿಕೊಂಡು ಅಮ್ಮ ನನಗೆ ತುಂಬಾನೇ ಬೇಜಾರ್ ಇದೆ ಹೊರಗಡೆ ಪ್ರಪಂಚವನ್ನೇ ನೋಡದೆ ಜೈಲು ಒಳಗಡೆನೆ ಇರೋ ತರ ಇದೆ ಅಂತ ಫೀಲ್ ಮಾಡಿ ಆಸ್ಕರ್ ಮಾತಾಡ್ಬೇಕಾದ್ರೆ ಆವಾಗ ಕರೆಕ್ಟ್ ಆಗಿ ಅಜ್ಜಿ ಅಲ್ಲಿಗೆ ಬಂದು ಆಸ್ಕರ್ ನೀನು ಯಾವದೇ ಕಾರಣಕ್ಕೂ ಹೊರಗಡೆ ಹೋಗ್ಲೇಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ ಅಜ್ಜಿ ಅದಕ್ಕೆ ಆಸ್ಕರ್ ಕೋಪ ಮಾಡಿಕೊಂಡು ಕಿಟಕಿನ ಹೊಡೆದು ಹೊರಗಡೆ ಹೊರಗಡೆ ಹೋಗೋಕೆ ಟ್ರೈ ಮಾಡ್ತಾನೆ ಆಮೇಲೆ ಹೇಗೋ ಅಜ್ಜಿ ಮತ್ತೆ ಅಮ್ಮ ಅವಳನ್ನ ಕಂಟ್ರೋಲ್ ಮಾಡ್ತಾರೆ ಆಸ್ಕರ್ ಹೀಗೆ ಮಾಡಿದಕ್ಕೆ ಇನ್ ಮುಂದೆ ನೀನು ಹೊರಗಡೆ ನೋಡ್ಲೇಬಾರ್ದು ಆಸ್ಕರ್ ಅಂತ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ ಕಂಪ್ಲೀಟ್ ಆಗಿ ಸೀಲ್ ಮಾಡ್ತಾರೆ ಅಜ್ಜಿ ಪಾಪ ನಮ್ಮ ಆಸ್ಕರ್ ಒಂದು ದಿನ ಆಸ್ಕರ್ ನಟಾಲಿಯ ಹತ್ರ ಅಮ್ಮ ನನ್ನ ಹೇಗೆ ಕೊನೆವರೆಗೂ ಹೊರಗಡೆ ಬಿಡ್ದೇನೆ ಇಟ್ಕೋತೀರಾ ಅಂತ ತುಂಬಾ ಬೇಜಾರಾಗಿ ಮಾತಾಡ್ತಾನೆ ಇದನ್ನ ಕೇಳಿದ ನಟಾಲಿಯಾಗೆ ಗಿಲ್ಟಿ ಫೀಲ್ ಆಗುತ್ತೆ ಆದ್ರಿಂದ ನಟಾಲಿಯ ಶಾಪಿಂಗ್ ಹೋಗ್ಬೇಕಾದ್ರೆ ಆಸ್ಕರ್ ಅನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ आवा आस्कर् हत्र नटालिया ನೋಡು ಆಸ್ಕರ್ ನಿನ್ನ ಕೈಯಲ್ಲಿ ಹಾರೋಕೆ ಆಗುತ್ತೆ ಅನ್ನೋದನ್ನ ಯಾರ ಹತ್ರನೂ ನೀನು ಹೇಳಬಾರ್ದು ತೋರಿಸ್ಕೋಬಾರ್ದು ಆಯ್ತಾ ಪ್ರಾಮಿಸ್ ಮಾಡು ಅಂತ ಕೇಳಬೇಕಾದ್ರೆ ಅಂತ ಆಸ್ಕರ್ ಖುಷಿಯಾಗಿ ಪ್ರಾಮಿಸ್ ಮಾಡ್ತಾನೆ ಆಮೇಲೆ ಗ್ರೋಸರಿ ಶಾಪಿಗೆ ಬಂದು ಶಾಪಿಂಗ್ ಹೋಗ್ಬೇಕಾದ್ರೆ ಆಸ್ಕರ್ ನೀನು ಇಲ್ಲೇ ಇರು ನಾನು ಬರ್ತೀನಿ ಅಂತ ಆಸ್ಕರ್ ಅನ್ನ ಹೊರಗಡೆನೆ ನಿಲ್ಲಿಸ್ಬಿಟ್ಟು ನಟಾಲಿಯ ಒಳಗಡೆ ಹೋಗ್ತಾರೆ ನಮ್ಮ ಆಸ್ಕರ್ ಫಸ್ಟ್ ಟೈಮ್ ಹೊರಗಡೆ ಪ್ರಪಂಚವನ್ನ ಖುಷಿಯಾಗಿ ನೋಡ್ತಾ ಇದ್ದಾನೆ ಆವಾಗ ಸಡನ್ ಆಗಿ ಒಂದು ಚಿಕ್ಕ ಹುಡುಗಿ ಓಡಿ ಬಂದು ಆಸ್ಕರ್ ಮೇಲೆ ಗೊತ್ತಿತ್ತು ಡ್ಯಾಶ್ ಮಾಡಿ ಬಿಡ್ತಾಳೆ ಆವಾಗ ಅವಳು ತಂದ ಥಿಂಗ್ಸ್ ಕೆಳಗಡೆ ಬಿದ್ದೋಗುತ್ತೆ ಹುಡುಗಿಯ ಹೆಸರು ಅಗಟ ಅದಕ್ಕೆ ಆ ಚಿಕ್ಕ ಹುಡುಗಿ ಎಲ್ಲ ಬಿದ್ದೋಯ್ತು ನಮ್ಮ ಆಸ್ಕರ್ ಸರಿ ಅಂತ ತಿಂಗ್ಸ್ ಗಳನ್ನ ತಗೊಂಡು ನಟಲಿ ಹತ್ರ ಹೇಳದೆ ಮಾಡ್ದೇನೆ ಸೈಲೆಂಟ್ ಆಗಿ ಆ ಹುಡುಗಿ ಹಿಂದೆ ಹೋಗ್ತಾನೆ ಆಸ್ಕರ್ ಕೈಯಲ್ಲಿ ಇರೋ ಬಾಟಲ್ಸ್ ತುಂಬಾ ಬೈಟ್ ಆಗಿದೆ ಅದಕ್ಕೆ ಆಸ್ಕರ್ ಈ ಬಾಟಲ್ಸ್ ತುಂಬಾ ಬೈಟ್ ಆಗಿದೆಯಲ್ಲ ಏನಕ್ಕೆ ಮತ್ತೆ ಎಕ್ಸ್ಟ್ರಾ ವೆಯ್ಟ್ ಅಂತ ಅವನ ಜಾಕೆಟ್ ಅಲ್ಲಿರೋ ವೈಟ್ಸ್ ನ ತೆಗೆದು ಕೆಳಗಡೆ ಬಿಟ್ಟು ನಡೀತಾನೆ ಆಸ್ಕರ್ ಹಾಗೆ ಇಬ್ಬರು ನಡ್ಕೊಂಡು ಹೋಗ್ಬೇಕಾದ್ರೆ ಜೋಳಿಯಾಗಿ ಮಾತಾಡ್ಕೊಂಡು ಹಾಗೆ ಫ್ರೆಂಡ್ಸ್ ಆಗ್ಬಿಡ್ತಾರೆ ಇಬ್ಬರುವೆ. ಈವಾಗ ಅಗಟ ಮನೆನೂ ಬಂದಾಯ್ತು ಆವಾಗ ಅಗಾಟ ಸರಿ ನಮ್ಮ ಮನೆ ಬಂದಾಯ್ತು ಬಾಟಲ್ಸ್ ನ ಕೊಡು ಅಂತ ಕೇಳ್ಬೇಕಾದ್ರೆ ಆಸ್ಕರ್ ಬಾಟಲ್ಸ್ ಅನ್ನ ರಿಟರ್ನ್ ಕೊಡ್ತಾ ಇಲ್ಲ ಯಾಕೆ ಅಂದ್ರೆ ನಿಂತಿದ್ದಾನೆ ನಮ್ಮ ಆಸ್ಕರ್ ಆದ್ರೆ ಅಗಟ ಬಿಡೋ ತರ ಇಲ್ಲ ಕೋಪ ಮಾಡ್ಕೊಂಡು ಬಾಟಲ್ಸ್ ನ ಕಿತ್ಕೋತಾಳೆ ಅಷ್ಟೇ ನಮ್ಮ ಆಸ್ಕರ್ ಹಾಗೆ ನಿಧಾನಕ್ಕೆ ಹಾರ್ಕೊಂಡು ಹೋಗ್ತಾನೆ ಸದ್ಯ ಮೇಲ್ಗಡೆ ಶೆಡ್ ಇರೋದ್ರಿಂದ ಅದು ನಮ್ಮ ಆಸ್ಕರ್ ಅನ್ನ ತಡೆದು ನಿಲ್ಸುತ್ತೆ ಅಗಾಟಗೆ ಇದನ್ನ ನಂಬೋಕೆ ಆಗ್ತಾ ಇಲ್ಲ ಆವಾಗ ಆಸ್ಕರ್ ನನಗೆ ಹೆಲ್ಪ್ ಮಾಡೋ ಅಗಟ ಏನಾದ್ರೂ ವೆಯ್ಟ್ ಆಗಿರೋ ಥಿಂಗ್ಸ್ ನ ತಂದು ಅಗಟ ಅಂತ ಕೇಳ್ತಾ ಬೇಕಾದ್ರೆ ನಮ್ಮ ಆಗಟ ಅವಳ ಮನೆ ಒಳಗಡೆ ಓಡಿ ಹೋಗಿ ಅವಳ ಪಿಂಕ್ ಕಲರ್ ಬ್ಯಾಗ್ ನ ತಂದು ಕೊಡ್ತಾಳೆ ಆ ಬ್ಯಾಗ್ ಬ್ಯಾಲೆನ್ಸ್ ಮಾಡೋಕೆ ಕರೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗಿ ಇದೆ ಆಸ್ಕರ್ ಮತ್ತೆ ಕೆಳಗಡೆ ಬರ್ತಾನೆ ಆಮೇಲೆ ನಮ್ಮ ಆಸ್ಕರ್ ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ ಅಂತ ಅವಳ ಹತ್ರ ಪ್ರಾಮಿಸ್ ಕೇಳ್ತಾನೆ ಆಗಟನು ಸರಿ ಅಂತ ಪ್ರಾಮಿಸ್ ಮಾಡ್ತಾಳೆ ಆಮೇಲೆ ನಮ್ಮ ಆಸ್ಕರ್ ಮನೆಗೆ ಬಂದು ನೋಡಿದ್ರೆ ಅಮ್ಮ ಮತ್ತೆ ಅಜ್ಜಿ ತುಂಬಾ ಟೆನ್ಶನ್ ಆಗಿದ್ದಾರೆ ನಮ್ಮ ಆಸ್ಕರ್ ಅನ್ನ ನೋಡಿದ್ಮೇಲೆನೆ ಸಮಾಧಾನ ಆಗ್ತಾರೆ ನಿನಗೆ ಏನಾಯ್ತು ಆಸ್ಕರ್ ಎಲ್ಲಿಗೆ ಹೋಗಿದ್ದೆ ಅಂತ ಅಟಾಲಿಯ ಕೇಳ್ಬೇಕಾದ್ರೆ ಈ ತರ ಅಗಟ ಅನ್ನೋ ಹೊಸ ಫ್ರೆಂಡ್ ನನಗೆ ಸಿಕ್ಕಿದ್ದಾಳೆ ಅಮ್ಮ ಅವಳ ಜೊತೆ ಮಾತಾಡ್ಕೊಂಡು ಆಟಾಡ್ಕೊಂಡು ಬಂದೆ ಅಂತ ಆಸ್ಕರ್ ಹೇಳ್ತಾನೆ ನಿನ್ನ ಬಗ್ಗೆ ಅವಳ ಹತ್ರ ಶೇರ್ ಮಾಡ್ಕೊಂಡ ಆಸ್ಕರ್ ಅಂತ ಕೇಳ್ಬೇಕಾದ್ರೆ ಇಲ್ಲ ಅಮ್ಮ ಅಂತ ಸುಳ್ಳು ಹೇಳ್ತಾನೆ ಆಸ್ಕರ್ ಆಮೇಲಿಂದ ಅಗಟನು ಆಸ್ಕರ್ ಕ್ಲೋಸ್ ಫ್ರೆಂಡ್ ಆಗ್ಬಿಡ್ತಾರೆ ಆದ್ರಿಂದ ಅಗಟ ಡೈಲಿ ಆಸ್ಕರ್ ಮನೆಗೆ ಬಂದು ಅವನ ಜೊತೆ ಆಟ ಆಡಿ ಹೋಗ್ತಾಳೆ ನಟಾಲಿಯಾನು ಇದನ್ನು ನೋಡಿ ಖುಷಿ ಆಂಟಿ ನಿಮ್ಮ ಮಗ ಏನು ಸೂಪರ್ ಹೀರೋನಾ ಅಂತ ಕೇಳ್ಬಿಡ್ತಾಳೆ ಅಷ್ಟೇ ನಟಾಳಿಯ ಮುಖ ಸಪ್ಪಿಗೆ ಆಗ್ಬಿಡುತ್ತೆ ಆಮೇಲಿಂದ ಅಗಟ ಆಸ್ಕರ್ ಮನೆಗೆ ಬಂದ್ರೆ ನಟಾಲಿಯಾ ಅಗಟನ ಮನೆ ಒಳಗಡೆನೆ ಸೇರಿಸ್ತಾ ಇಲ್ಲ ಬಾಕುಲ್ ತಟ್ಟಿ ಆಂಟಿ ಆಸ್ಕರ್ ಅಂತ ಕೇಳಿದ್ರೆ ಆಸ್ಕರ್ ಮನೇಲಿಲ್ಲ ನೀನು ಹೋಗು ಅಂತ ಅವಾಯ್ಡ್ ಮಾಡ್ತಾ ಇದ್ದಾರೆ ನಟಾಲಿಯಾ ಆದ್ರೆ ಅಗಟಗೆ ಆಸ್ಕರ್ ಮನೆ ಒಳಗಡೆನೆ ಇದ್ದಾನೆ ಅಂತ ಗೊತ್ತು ಸೊ ಅಗಟ ಯಾವಾಗ ಆಸ್ಕರ್ ಮನೆ ಸೈಡ್ ಬಂದ್ರು ಆಸ್ಕರ್ ಗೆ ಹಾಯ್ ಬಾಯ್ ಮಾಡಿ ಹೋಗ್ತಾ ಇರ್ತಾಳೆ ಒಂದು ದಿನ ಅಗಟ ಅವರ ಅಜ್ಜಿ ಜೊತೆ ಹೊರಗಡೆ ಬಂದಿರ್ಬೇಕಾದ್ರೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಜ್ಜಿ ಆಸ್ಕರ್ ಅಂತ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ ಅವಳನ್ನ ಅವರ ಮನೆಯವರು ಹೊರಗಡೆನೆ ಬಿಡ್ತಾ ಇಲ್ಲ ಮನೆ ಒಳಗಡೆನೆ ಯಾವಾಗ್ಲೂ ಕೂಡ ಕಿಟ್ಟಿದ್ದಾರೆ ಅಂತ ಹೇಳ್ಬಿಡ್ತಾಳೆ ಅಷ್ಟೇ ಕೇಳ್ಬೇಕಾ ಆ ಅಜ್ಜಿ ಅವರ ಫ್ರೆಂಡ್ಸ್ ಗೆಲ್ಲ ಮಾಡಿ ಆ ಅಜ್ಜಿ ಗ್ರೂಪ್ ಆಸ್ಕರನ್ನ ಹೊರಗಡೆನೆ ಬಿಡ್ತಾ ಇಲ್ಲ ಅವನನ್ನ ಮನೆ ಒಳಗಡೆನೆ ಕೂಡಕಿಟ್ಟು ಚಿತ್ರ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ನಟಾಲಿಯಾ ಮತ್ತೆ ಆಸ್ಕರ್ ಅವರ ಅಜ್ಜಿ ಮೇಲೆ ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ ಅಜ್ಜಿ ಗ್ರೂಪ್ಸ್ ಅದಕ್ಕೆ ಪೊಲೀಸ್ ಆಸ್ಕರ್ ಮನೆಗೆ ಬಂದು ಚೆಕ್ ಮಾಡಿಬಿಟ್ಟು ವಿಚಾರಣೆ ಮಾಡಿಬಿಟ್ಟು ನಾಳೆಯಿಂದ ಆಸ್ಕರ್ ಸ್ಕೂಲಿಗೆ ಹೋಗ್ಬೇಕು ಇಲ್ಲಾಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋತೀವಿ ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾರೆ ಪೊಲೀಸ್ ಅದಕ್ಕೆ ನೆಕ್ಸ್ಟ್ ದಿನನೇ ಆಸ್ಕರ್ ಅನ್ನ ಸ್ಕೂಲಿಗೆ ಸೇರಿಸ್ಬಿಡೋಣ ಅಂತ ನಟಾಲಿಯಾ ಪಕ್ಕದಲ್ಲಿರೋ ಒಂದು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಸ್ಟೂಡೆಂಟ್ಸ್ ಕ್ಲಾಸ್ ರೂಮ್ ಒಳಗಡೆ ನ ತಗೊಂಡು ಹೋಗೋ ಹಾಗೆ ಇಲ್ಲ ಯಾವ ಸಬ್ಜೆಕ್ಟ್ ಕ್ಲಾಸ್ ನಡೆಯುತ್ತೋ ಆ ಸಬ್ಜೆಕ್ಟ್ ಬುಕ್ ಮತ್ತೆ ನೋಟ್ ತಗೊಂಡು ಹೋದ್ರೆ ಸಾಕು ಇದನ್ನು ನೋಡಿದ ನಟಾಲಿಯಾ ಅಯ್ಯೋಯೋ ಅಂತ ಕರ್ಕೊಂಡು ಬಂದ್ಬಿಡ್ತಾರೆ ಯಾಕೆ ಅಂದ್ರೆ ಆಸ್ಕರ್ ವೆಯ್ಟ್ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡದೆ ಹಾರ್ ಬಿಡ್ತಾನೆ ಅಲ್ವಾ ಅದಿಕ್ಕೆ ಸೊ ನಟಾಲಿಯಾ ಇದು ಸರಿ ಬರಲ್ಲ ಅಂತ ಅವತ್ತು ರಾತ್ರಿನೇ ಮನೆ ಖಾಲಿ ಮಾಡಿ ಯಾರತ್ರಾನು ಏನು ಹೇಳ್ದೆ ಮಾಡದೆ ಸೈಲೆಂಟ್ ಆಗಿ ಆ ಊರನ್ನ ಖಾಲಿ ಮಾಡಿ ಬೇರೆ ಊರಿಗೆ ಆಸ್ಕರ್ ಅನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಹಾಗೆ ದಿನಗಳು ಕಳಿಯುತ್ತೆ ಈವಾಗ ನಮ್ಮ ಆಸ್ಕರ್ಗೆ ಇಪ್ಪತ್ತೈದು ವರ್ಷ ಅಜ್ಜಿನೂ ತೀರೋಗ್ಬಿಟ್ಟಿದ್ದಾರೆ ಆಸ್ಕರ್ ಆವಾಗ ಅವಾಗ ಅಗಟ ಕೊಟ್ಟ ಬ್ಯಾಗ್ ನ ತಗೊಂಡು ಹೊರಗಡೆ ಹೋಗಿದ್ದು ಬರ್ತಾ ಇರ್ತಾನೆ ನಟಾಲಿಯಾಗೆ ಭಯವಾಗೇ ಇರುತ್ತೆ ಎಲ್ಲಿ ಮಗ

ಆಸ್ಕರ್ ಅನ್ನ ಇನ್ನ ಎಳೆಮಗುನ ಟ್ರೀಟ್ ಮಾಡೋ ಹಾಗೆ ತಾಯಿ ನಟಾಲಿಯಾ ನೋಡ್ಕೊತಾ ಇದ್ದಾರೆ ಆಸ್ಕರ್ ಗೆ ಅಗಟ ಕೊಟ್ಟ ಪಿಂಕ್ ಬ್ಯಾಗ್ ತುಂಬಾನೇ ಇಷ್ಟ ಯಾವಾಗ್ಲೂ ಅವನ ಜೊತೆ ಇಟ್ಟಿರ್ತಾನೆ ಏನೇ ನಮ್ಮ ಆಸ್ಕರ್ ಗೆ ಇಪ್ಪತ್ತೈದು ವರ್ಷ ಆಗಿದ್ರೂ ಒಂಟಿಯಾಗಿ ಇರೋ ತರ ಅಂದ್ರೆ ಲೋನ್ಲಿಯಾಗಿ ಇರೋ ತರಾನೆ ಫೀಲ್ ಆಗ್ತಾ ಇದೆ ಒಳಗಡೆ ಇರೋ ತರನೆ ಫೀಲ್ ಆಗ್ತಾ ಇದೆ ಈವಾಗಲೂ ಕಾರ್ಟೂನ್ಸ್ ನೋಡ್ತಾ ಇದ್ದಾನೆ ಅದರಲ್ಲಿ ಬರೋ ಸೂಪರ್ ಹೀರೋಸ್ ಕ್ಯಾರೆಕ್ಟರ್ಸ್ ಗಳ ನೋಡಿ ಅಮ್ಮ ಅಕಸ್ಮಾತು ನಾನು ಹೊರಗಡೆ ಹೋದ್ರೆ ಸೂಪರ್ ಹೀರೋಸ್ ತರ ತುಂಬಾ ಫೇಮಸ್ ಆಗ್ಬಿಡ್ತೀನಿ ಅಲ್ವಾ ಅಂತ ಕೇಳ್ಬೇಕಾದ್ರೆ ನೀನು ಹೊರಗಡೆ ಹೋಗ್ಬೇಕು ಅನ್ನೋ ಕನಸನ್ನ ಬಿಟ್ಬಿಡು ಆಸ್ಕರ್ ಅಂತ ನಟಾಳಿಯಾ ಬೈದ್ ಬಿಡ್ತಾರೆ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಎದ್ದು ಹೋಗ್ಬಿಡ್ತಾನೆ ನಮ್ಮ ಆಸ್ಕರ್ ನಟಾಳಿಯಾಗೆ ಏನ್ ಭಯ ಅಂದ್ರೆ ಆಸ್ಕರ್ ಹತ್ರ ಇರೋ ಈ ಗ್ರಾವಿಟಿ ಪವರ್ ಹೊರಗಡೆ ಗೊತ್ತಾದ್ರೆ ಸೈಂಟಿಸ್ಟ್ ರಿಸರ್ಚ್ ಮಾಡ್ತೀವಿ ಅದು ಇದು ಅಂತ ಎಲ್ಲಿ ನಮ್ಮ ಮಗನ ನಮ್ಮ ಹತ್ರ ಇಂದ ದೂರ ಮಾಡ್ಬಿಡ್ತಾರೋ ಏನೋ ಅಂತ ಭಯ ಹಾಗೆ ಒಂದು ದಿನ ನಮ್ಮ ಆಸ್ಕರ್ ಟಿವಿಯಲ್ಲಿ ಬ್ಯಾಟ್ಮ್ಯಾನ್ ಕಾರ್ಟೂನ್ ಸೀರೀಸ್ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನಿಮ್ಮ ಹತ್ರ ಸ್ಪೆಷಲ್ ಟ್ಯಾಲೆಂಟ್ಸ್ ಇದೆಯಾ ಅದನ್ನು ತೋರಿಸ್ಕೊಳ್ಳೋಕೆ ಆಸೆ ಪಡ್ತೀರಾ ಹಾಗಾದ್ರೆ ನೀವು ಈ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವೆಲ್ಕಮ್ ಟು ಟ್ಯಾಲೆಂಟ್ ಶೋ ಈ ಅಡ್ವರ್ಟೈಸ್ಮೆಂಟ್ ನ ನೋಡಿ ನಮ್ಮ ಆಸ್ಕರ್ ಗೆ ಆ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಆಸೆ ಬರುತ್ತೆ ಆದ್ರೆ ಇದನ್ನ ಅಮ್ಮ ಹತ್ರ ಹೇಳಿದ್ರೆ ಅಮ್ಮ ಬಿಡ್ತಾರ ಇಲ್ಲ ಅಲ್ವಾ ಅದಕ್ಕೆ ಆಸ್ಕರ್ ಸೈಲೆಂಟ್ ಆಗಿ ಎದ್ದು ಬ್ಯಾಗ್ ನ ತಗೊಂಡು ಕಿಚನ್ ಅಲ್ಲಿ ಅಮ್ಮ ಮಡಗಿರೋ ಸ್ವಲ್ಪ ಹಣನು ತಗೊಂಡು ಹೇಳದೆ ಮಾಡದೆ ಹೊರಗಡೆ ಬಂದ್ಬಿಡ್ತಾನೆ ಆಸ್ಕರ್ ಹೊರಗಡೆ ಬಂದ್ರೆ ಆ ಶೋ ಎಲ್ಲಿ ನಡೀತಾ ಇದೆ ಅಂತ ನಮ್ಮ ಆಸ್ಕರ್ ಗೆ ಗೊತ್ತಾಗ್ತಾ ಇಲ್ಲ ಬೀದಿ ಬೀದಿ ತಿರುಗ್ತಾ ಇದ್ದಾನೆ ಆಮೇಲೆ ಹೇಗೋ ಆ ಶೋ ಅನ್ನ ಕಂಡು ಹಿಡಿದು ಆ ಶೋ ನಲ್ಲಿ ಪಾರ್ಟಿಸಿಪೇಟು ಮಾಡ್ತಾನೆ ನಮ್ಮ ಆಸ್ಕರ್ ಅವನ ಹಾರಾಡೋ ಟ್ಯಾಲೆಂಟ್ ಅನ್ನ ಪಬ್ಲಿಕ್ ಆಗಿ ಟಿವಿಯಲ್ಲಿ ತೋರಿಸ್ತಾ ಇದ್ದಾನೆ ಇದನ್ನ ನೋಡಿ ಜನ ಎಲ್ಲ ಸ್ಟನ್ ಆಗ್ತಾರೆ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ ಹೇಗೆ ಒಬ್ಬ ಮನುಷ್ಯನ ಕೈಯಲ್ಲಿ ಆರೋಗ್ಯ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟೇ ತುಂಬಾ ಫೇಮಸ್ ಆಗ್ತಾನೆ ನಮ್ಮ ಆಸ್ಕರ್ ಅದು ಟಿವಿಯಲ್ಲೂ ಟೆಲಿಕಾಸ್ಟ್ ಆಗುತ್ತೆ ನಟಾಲಿಯಾ ಇದನ್ನ ನೋಡಿ ತುಂಬಾನೇ ಬೇಜಾರಾಗ್ತಾರೆ ನೆಕ್ಸ್ಟ್ ದಿನ ಆಸ್ಕರ್ ಶೋ ಶೂಟಿಂಗ್ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇರ್ಬೇಕಾದ್ರೆ ಒಂದು ಕಾಲ್ ಬರುತ್ತೆ ಅದ್ರ ಮುಖಾಂತರ ಡೇವಿಡ್ ಅನ್ನೋ ಒಬ್ಬ ಪರಿಚಯ ಆಗ್ತಾನೆ ಈ ಡೇವಿಡ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಸ್ಕರ್ ಅನ್ನ ಇಟ್ಟು ಹಣ ಮಾಡೋಣ ಅನ್ಕೊಂಡು ಆಸ್ಕರ್ ನೀನು ನನ್ನ ಜೊತೆ ಜಾಯ್ನ್ ಆಗು ನೀನ ತುಂಬಾ ಫೇಮಸ್ ಮಾಡ್ತೇನೆ ತಗೋ ಈ ಮನೆ ನಿನ್ಗೇನೆ ಅಂತ ಒಂದು ದೊಡ್ಡ ಮಣೆನ ಕೊಟ್ಟು ಎಲ್ಲ ಫೆಸಿಲಿಟೀಸ್ ಅನ್ನು ಮಾಡ್ಕೊಡ್ತಾನೆ ಡೇವಿಡ್ ಆಸ್ಕರ್ ಸರಿ ಅಂತ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿ ಕೊಟ್ಟು ಅಡ್ವರ್ಟೈಸ್ಮೆಂಟ್ಸ್ ರಿಯಾಲಿಟಿ ಶೋಸ್ ಮೂವೀಸ್ ಅಂತ ಎಲ್ಲಾದ್ರಲ್ಲೂ ಆಕ್ಟ್ ಮಾಡ್ತಾನೆ ಆದ್ರಿಂದ ತುಂಬಾ ಫೇಮಸ್ ಆಗ್ತಾನೆ ನಮ್ಮ ಆಸ್ಕರ್ ದಿ ಮ್ಯಾನ್ ವಿಥೌಟ್ ಗ್ರಾವಿಟಿ ಅಂತ ಆಸ್ಕರ್ ಗೆ ಸ್ಟ್ಯಾಚ್ಯೂ ಮಡಗ್ತಾ ಇದ್ದಾರೆ ಜನ ತುಂಬಾ ಶೋಸ್ಲಿ ಆಕ್ಟ್ ಮಾಡಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ದಾನೆ ಆಸ್ಕರ್ ಆದ್ರೆ ಅಮ್ಮ ನಟಾಲಿಯ ಬಗ್ಗೆ ಮರ್ತೆ ಬಿಟ್ಟಿದ್ದಾನೆ ಆಸ್ಕರ್ ಗೆ ಚಿಕ್ಕದನಿಂದ ಸೂಪರ್ ಹೀರೋ ಆಗ್ಬೇಕು ಅನ್ನೋದೇ ಅಲ್ವಾ ಆಸೆ ಆದ್ರೆ ಇವಾಗ ನಡೆಯೋದನ್ನೆಲ್ಲ ನೋಡಿದ್ರೆ ಅವಳನ್ನ ಯಾರೋ ಕಂಟ್ರೋಲ್ ಮಾಡ್ತಾ ಇರೋ ಹಾಗೆ ಅವನಿಗೆ ಫೀಲ್ ಆಗ್ತಾ ಇದೆ ಆವಾಗ ಅಮ್ಮ ಚಿಕ್ಕದನಲ್ಲಿ ಹೇಳಿದ್ದು ನೆನ್ಪಾಗುತ್ತೆ ಆಸ್ಕರ್ ಸೂಪರ್ ಹೀರೋಸ್ ಅವರ ಬಗ್ಗೆ ಹೊರಗಡೆ ತೋರಿಸ್ಕೊಳ್ಳಲ್ಲ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ ನಿನ್ನ ಬಗ್ಗೆ ನಿನ್ನ ಸೂಪರ್ ಪವರ್ ಬಗ್ಗೆ ನೀನು ಎಲ್ಲಿವರೆಗೂ ಹೊರಗಡೆ ತೋರಿಸ್ಕೊಳ್ದೇ ಇರ್ತೀಯೋ ಅಲ್ಲಿಯವರೆಗೂ ಮಾತ್ರನೇ ನೀನು ಸೂಪರ್ ಹೀರೋವಾಗಿ ಇರೋಕಾಗುತ್ತೆ ಫ್ಲಾಶ್ ಬ್ಯಾಕ್ ಅನ್ನು ನಮ್ಮ ಆಸ್ಕರ್ ಥಿಂಕ್ ಮಾಡ್ತಾ ಇರಬೇಕಾದ್ರೆ ಆವಾಗ ಒಂದು ಮ್ಯಾಗಝೀನ್ ಅಲ್ಲಿ ನಮ್ಮ ನಟಾಲಿಯಾ ಬಗ್ಗೆ ಕೆಟ್ಟದ ಬರ್ದಿರೋ ನ್ಯೂಸ್ ಗೊತ್ತಾಗುತ್ತೆ ಆಸ್ಕರನ್ನು ಚಿಕ್ಕದನಿಂದ ಮನೆ ಬಿಟ್ಟು ಹೊರಗಡೆ ಬಿಡದೆ ಚಿತ್ರ ಹಿಂಸೆ ಮಾಡಿದ್ದಾರೆ ಇಷ್ಟು ಕೆಟ್ಟದಾಗಿ ಒಬ್ಬ ತಾಯಿ ಇರೋಕೆ ಆಗುತ್ತಾ ಇರ್ತಾಳಾ ಹೀಗೂ ಉಂಟೆ ಈ ನ್ಯೂಸ್ ನಮ್ಮ ಆಸ್ಕರ್ ಗೆ ಗೊತ್ತಾಗಿದ್ದ ತಕ್ಷಣ ಅಮ್ಮನ್ ಬಗ್ಗೆ ತುಂಬಾನೇ ನೆನ್ಪಾಗುತ್ತೆ ಮತ್ತೆ ಅಮ್ಮ ಹತ್ರನೇ ಹೋಗಿ ಅವ್ರ ಜೊತೆನೆ ಇರ್ಬೇಕು ಅನ್ಕೋತಾನೆ ಅದಕ್ಕೆ ಡೇವಿಡ್ ಹತ್ರ ಇನ್ಮುಂದೆ ನಾನು ಕೆಲಸ ಮಾಡಲ್ಲ ಟಿವಿ ಶೋಸ್ ಅಲ್ಲಿ ಆಕ್ಟ್ ಮಾಡಲ್ಲ ನಾನು ಹೋಗ್ತೀನಿ ಅಂತ ಹೊರಡ್ಬೇಕಾದ್ರೆ ಆವಾಗ ಡೇವಿಡ್ ಅದೆಲ್ಲ ಆಗಲ್ಲ ಆಸ್ಕರ್ ಬೇರೆಯವರೆಲ್ಲ ಆಸ್ಕರ್ ಎಲ್ಲಿ ಅಂತ ನನ್ನ ಹತ್ರ ಕೇಳಿದ್ರೆ ನಾನು ಏನ್ ಮಾಡ್ಲಿ ಅಂತ ಕೇಳ್ಬೇಕಾದ್ರೆ ದಿ ಮ್ಯಾನ್ ವಿತೌಟ್ ಗ್ರಾವಿಟಿ ತಾನೆ ಹಾಗೆ ನಾನು ಹಾರ್ಕೊಂಡು ಸ್ಪೇಸ್ಗೆ ಹೋಗ್ಬಿಟ್ಟಿದ್ದೀನಿ ಸತ್ತೋಗ್ಬಿಟ್ಟಿದೀನಿ ಅಂತ ಹೇಳ್ಬಿಡಿ ಬಾಯ್ ಡೇವಿಡ್ ಅಂತ ಹೊರಡ್ತಾನೆ ಆಸ್ಕರ್ ಅದೇ ತರ ಡೇವಿಡ್ ಆಸ್ಕರ್ ಸತ್ತೋಗ್ಬಿಟ್ಟ ಅಂತ ಎಲ್ಲರ ಹತ್ರನು ಹೇಳ್ತಾನೆ ಇದು ಟಿವಿ ನ್ಯೂಸ್ ಅಲ್ಲೂ ಬರುತ್ತೆ ದಿ ಮ್ಯಾನ್ ವಿತೌಟ್ ಗ್ರಾವಿಟಿ ಆಸ್ಕರ್ ತೀರೋಗ್ಬಿಟ್ಟಿದ್ದಾರೆ ಹಾಗೆ ಹಾರ್ಕೊಂಡು ಸ್ಪೇಸ್ ಗೆ ಹೋಗ್ಬಿಟ್ಟಿದ್ದಾರೆ ಸ್ಪೇಸ್ ಅಲ್ಲಿ ಆಕ್ಸಿಜನ್ ಇಲ್ಲದೆ ಉಸಿರಾಡೋಕೆ ಆಗದೆ ಸತ್ತೋಗ್ಬಿಟ್ಟಿದ್ದಾರೆ ಅವರ ಬಾಡಿ ಪಾರ್ಟ್ಸ್ ಕೂಡ ಸಿಗಲಿಲ್ಲ ಅಂತ ನ್ಯೂಸ್ ಹೇಳ್ತಾ ಇದ್ದಾರೆ ಸ್ವಲ್ಪ ವರ್ಷಗಳ ನಂತರ ಆಸ್ಕರ್ ಅವರ ತಾಯಿ ನಟಾಲಿಯಾನು ತೀರೋಗ್ಬಿಟ್ಟಿದ್ದಾರೆ ಇವಾಗ ನಮ್ಮ ಆಸ್ಕರ್ ಗೆಟಪ್ ಎಲ್ಲ ಚೇಂಜ್ ಮಾಡಿಕೊಂಡು ಅವನ ಐಡೆಂಟಿಟಿನ ಚೇಂಜ್ ಮಾಡಿಕೊಂಡು ಎಲ್ಲ ಒಂದು ಕಡೆ ಜೀವನ ಮಾಡ್ತಾ ಹೋಟೆಲ್ ಅಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ನಮ್ಮ ಆಸ್ಕರ್ ಒಂದು ದಿನ ಆ ಗೆ ಯಾರೋ ಹುಡುಗಿ ಬಂದು ರೂಮ್ ಹಾಕಿದ್ದಾಳೆ ನಮ್ಮ ಆಸ್ಕರ್ ನೋಡಿ ಶಾಕ್ ಆಗ್ತಾಳೆ ಒಂಥರ ಕನ್ಫ್ಯೂಷನ್ ಅಲ್ಲಿ ಅವನನ್ನೇ ನೋಡ್ತಾ ಇದ್ದಾಳೆ ಆಸ್ಕರ್ ಹತ್ರ ಇರೋ ಆ ಪಿಂಕ್ ಬ್ಯಾಗ್ ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾಳೆ ಯಾರು ಅಂತ ನೋಡಿದ್ರೆ ನಮ್ಮ ಅಗಟ ಆ ಪಿಂಕ್ ಬ್ಯಾಗ್ ನ ನೋಡಿ ನೀನು ಆಸ್ಕರ್ ತಾನೆ ಅಂತ ಕನ್ಫರ್ಮ್ ಮಾಡ್ತಾಳೆ ಹೌದು ಅಂತ ನಮ್ಮ ಆಸ್ಕರ್ ಒಪ್ಕೋತಾಳೆ ಇಬ್ಬರಿಗೂ ತುಂಬಾನೇ ಖುಷಿಯಾಗುತ್ತೆ ಹಾಗೆ ಇಬ್ಬರು ಲವ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ದಿನಗಳು ಆದ್ಮೇಲೆ ಮದುವೆನೂ ಆಗ್ತಾರೆ ಹ್ಯಾಪಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಆಸ್ಕರ್ ಮತ್ತೆ ಅಗಟ ಆಸ್ಕರ್ ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಾಯ್ ಅಂತ ಕಳಿಸ್ಕೊಡ್ತಾಳೆ ಇವಾಗ ಪ್ರೆಗ್ನೆಂಟ್ ಆಗಿರೋ ನಮ್ಮ ಅಗಟ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಸೋ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನೂ ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇಯ್ ಈ ಥರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ ಟೇಕ್ ಕೇರ್